ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಪ್ರಧಾನಮಂತ್ರಿಯವರ ಮುದ್ರಾ ಲೋನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಬಹಳಷ್ಟು ಮಂದಿ ಹೊಸ ವ್ಯಾಪಾರವನ್ನ ಅಥವಾ ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ. ಆದ್ರೆ ಬಹಳಷ್ಟು ಮಂದಿ ಹತ್ರ ಬಂಡವಾಳ ಇರೋದಿಲ್ಲ. ಹಾಗಾದ್ರೆ ನೀವು ಈ ಒಂದು ಮುದ್ರಾ ಲೋನ್ ಮುಖಾಂತರ 50,000 ದಿಂದ ಹಿಡಿದು 5 ಲಕ್ಷದವರೆಗೆ ಬಂಡವಾಳ ಅಂದ್ರೆ ಲೋನ್ ಅನ್ನ ಪಡೆಯಬಹುದು. ಹಾಗಾದ್ರೆ ಈ ಒಂದು ಪ್ರಧಾನಮಂತ್ರಿಯವರ ಮುದ್ರಾ ಲೋನಿಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಮತ್ತೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಇದರ ಒಂದು ರಿಜಿಸ್ಟ್ರೇಷನ್ ಯಾವ ರೀತಿ ಇರುತ್ತೆ, ಮತ್ತೆ ಲೋನಿಗೆ ಯಾವ ರೀತಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಬೇಕು. ಇದರ ಲಿಂಕ್ ಅನ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕು. ಇಲ್ಲಿ ನೋಡ್ತಿರ್ಬೋದು ಲೆಫ್ಟ್ ಸೈಡ್ ಗೆ ಉದ್ಯಮಿ ಮಿತ್ರ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ನೀವು ಇಲ್ಲಿ ಮತ್ತೆ ನೀವು ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮುದ್ರಾ ಲೋನ್ಸ್ ಅಂತ ಒಂದು ಕಾಲಮ್ ಇದೆ, ಅದರಲ್ಲಿ ಅಪ್ಲೈ ನೌ ಅಂತ ಒಂದು ಆಪ್ಷನ್ ಇದೆ. ಆ ಒಂದು ಅಪ್ಲೈ ನೌ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಮೂರು ರೀತಿಯ ಆಪ್ಷನ್ ಕಾಣುತ್ತೆ. ಒಂದು ಇಲ್ಲಿ ನ್ಯೂ ಎಂಟರ್ಪ್ರಿನರ್ ಅಂತ, ಅಂದ್ರೆ ನ್ಯೂ ಎಂಟರ್ಪ್ರಿನರ್ ಅಂತಂದ್ರೆ ಹೊಸದಾಗಿ ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ತಿದ್ರೆ ಅಥವಾ ಹೊಸ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ತಿದ್ರೆ ಈ ಒಂದು ನ್ಯೂ ಎಂಟರ್ಪ್ರಿನರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲ ಆಲ್ರೆಡಿ ನಿಮ್ದು ಬಿಸ್ನೆಸ್ ಇತ್ತು, ಆ ಒಂದು ಬಿಸ್ನೆಸ್ ಮೇಲೆ ಲೋನ್ ತೆಗಿತಿದೀವಿ, ಅದಕ್ಕೆ ಲೋನ್ ಬೇಕಂತಂದ್ರೆ ಎಕ್ಸಿಕ್ಯೂಟಿಂಗ್ ಎಂಟರ್ಪ್ರಿನರ್ ಅಂತ ಎರಡನೇ ಕಾಲಮ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ಎರಡನೇ ಒಂದು ಬಾಕ್ಸ್ ಇದೆ, ರೌಂಡ್ ಬಾಕ್ಸ್, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲ ನೀವು ಆಲ್ರೆಡಿ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಎಂಪ್ಲಾಯ್ಡ್ ಅಂತ ಆಗಿದ್ರೆ ನೀವು ಅಂದ್ರೆ ಡಾಕ್ಟರ್ ಆಗಿರ್ಬೋದು, ಲಾಯರ್ಗಳಾಗಿರ್ಬೋದು ಅಥವಾ ಇಂಜಿನಿಯರ್ಗಳಾಗಿರ್ಬೋದು, ಆ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಆಗಿದ್ರೆ ಈ ಒಂದು ಥರ್ಡ್ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಹೊಸ ವ್ಯಾಪಾರ ಅಥವಾ ಹೊಸ ಬಿಸ್ನೆಸ್ ಗೆ ನ್ಯೂ ಎಂಟರ್ಪ್ರಿನರ್ ಅಂತ ಇದೆಯಲ್ಲ, ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಮೊದಲದು ಇಲ್ಲಿ ನೆನ್ಪಿಟ್ಕೊಂಡಿರ್ಬೇಕು, ಕೆಂಪು ಸ್ಟಾರ್ ಇರುವಂತ ಕಾಲಂಗಳ ಕಂಪಲ್ಸರಿ ಫುಲ್ಫಿಲ್ ಮಾಡಬೇಕು. ಅಂದ್ರೆ ಮೊದಲನೇದಾಗಿ ಇಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕಾಗುತ್ತೆ ಮೊದಲೇ ಕಾಲಂನಲ್ಲಿ, ನೇಮ್ ಆಫ್ ಅಪ್ಲಿಕೆಂಟ್ ಅಂತ ಕೇಳಿದೆ. ಎರಡನೇದು ಇಲ್ಲಿ ನೋಡ್ತಿರ್ಬೋದು ಇಮೇಲ್ ಐಡಿ, ಇದನ್ನ ತುಂಬುವಂತ ಅವಶ್ಯಕತೆ ಇಲ್ಲ. ನಂತರ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ಹಾಕಬೇಕು. ಇಷ್ಟು ಹಾಕಿದ ನಂತರ ಇಲ್ಲಿ ಜನರೇಟ್ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTP ನ ನೀವು ಹಾಕಿ ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕು. ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಆ ನಂತರ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನಂತರ ಅಲ್ಲಿ ಐ ಗಾಟ್ ಇಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಐ ಗಾಟ್ ಇಟ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಐ ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂತಹ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ನೀವು ಲೋನ್ ಅನ್ನ ಪಡೆಯೋಕೆ ಬೇಕಾದ್ರೆ ಏಜೆನ್ಸಿಗಳ ಸಹಾಯವನ್ನ ಪಡಿಬಹುದು. ಅಂದ್ರೆ ನಿಮಗೆ ಅಪ್ಲೈ ಮಾಡೋದಕ್ಕೆ, ಫಾರ್ಮ್ ಫುಲ್ಫಿಲ್ ಮಾಡೋದಕ್ಕೆ ಅಥವಾ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನೀವು ಮಾಹಿತಿಯನ್ನ ತಿಳ್ಕೊಬೇಕಾದ್ರೆ, ಮತ್ತೆ ನೀವು ಏಜೆನ್ಸಿ ಥ್ರೂ ನೀವು ಅಪ್ಲೈ ಮಾಡಿ ಲೋನ್ ಅನ್ನ ಪಡಿಬೇಕು ಅಂತ ಇದ್ರೆ ನೀವು ಎನ್ಕ್ವೈರಿ ನೇವ್ ಅಂತ ಮೊದಲ ಆಪ್ಷನ್ ಇದೆ, ಹ್ಯಾಂಡ್ ಹೋಲ್ಡಿಂಗ್ ಏಜೆನ್ಸೀಸ್ ಅಂತ, ಇದ್ರ ಮುಖಾಂತರ ನೀವು ಆ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲ ನಾವೇ ಸ್ವತಃ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತೀವಿ, ಅಪ್ಲೈ ಮಾಡ್ತೀವಿ ಅಂದ್ರೆ ಇಲ್ಲಿ ಕೆಳಗಡೆ ಲೋನ್ ಅಪ್ಲಿಕೇಶನ್ ಸೆಂಟರ್ ಅಂತ ಇದೆ, ಅದರಲ್ಲಿ ಅಪ್ಲೈ ನೌ ಅಂತ ಆಪ್ಷನ್ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಮುದ್ರಾ ಲೋನ್, ಪ್ರಧಾನಮಂತ್ರಿ ಮುದ್ರಾ ಲೋನ್ ನಲ್ಲಿ ನಾವು ಮೂರು ರೀತಿಯ ಲೋನ್ ಗಳನ್ನ ನೋಡ್ತೇವೆ. ಅಂದ್ರೆ ಇಲ್ಲಿ ಮುದ್ರಾ ಶಿಶು ಲೋನ್ ಅಂತ 50,000ವರೆಗೆ ಲೋನ್ ಅನ್ನ ಕೊಡಲಾಗುತ್ತೆ. ಎರಡನೇದು ಮುದ್ರಾ ಕಿಶೋರ್ ಲೋನ್ ಅಂತ, ಅಂದ್ರೆ 50,000ದಿಂದ ಹಿಡಿದು 5 ಲಕ್ಷದವರೆಗೆ ಲೋನ್ ಅನ್ನ ಕೊಡಲಾಗುತ್ತೆ. ಇನ್ನು ಮುದ್ರಾ ತರುಣ್ ಲೋನ್ ಅಂತ, ಅದರಲ್ಲಿ 5 ಲಕ್ಷದಿಂದ 10 ಲಕ್ಷದವರೆಗೆ ಲೋನ್ ಅನ್ನ ಕೊಡಲಾಗುತ್ತೆ. ಇನ್ನು ಸ್ಟಾರ್ಟ್ಅಪ್ ಇಂಡಿಯಾ ಲೋನ್ ಅಂತ ಕೊಡ್ತಾರೆ, ನಿಮಗೆ 10 ಲಕ್ಷದಿಂದ 1 ಕೋಟಿವರೆಗೆ ಲೋನ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮುದ್ರಾ ಕಿಶೋರ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ 50,000ದಿಂದ ಹಿಡಿದು 5 ಲಕ್ಷದವರೆಗೆ ನಾವು ಲೋನ್ ಅನ್ನ ಪಡೆಯೋದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಮಾತ್ರ ಮಾಹಿತಿಯನ್ನ ತಿಳಿಯೋಣ. ಅಂದ್ರೆ ಇಲ್ಲಿ ಮುದ್ರಾ ಕಿಶೋರ್ ಅಂತ ಇದೆಯಲ್ಲ, ಅದರಲ್ಲಿ ಅಪ್ಲೈ ನೌ ಅಂತಿದೆ, ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮುದ್ರಾ ಕಿಶೋರ್ ಲೋನ್ ಅಂತ, ಅಂದ್ರೆ ಇಲ್ಲಿ 50,000ದಿಂದ 5 ಲಕ್ಷದವರೆಗೆ ನಿಮಗೆ ಕಾಲಮ್ ಕಾಣುತ್ತೆ. ಈ ಒಂದು ಕಾಲಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಲೋನ್ ಎಷ್ಟು ಬೇಕಂತಾನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಅಮೌಂಟ್ ಅನ್ನ ಹಾಕ್ಬಹುದು. ಇಲ್ಲಿ ನೋಡ್ತಿರ್ಬೋದು ಡೈರೆಕ್ಟ್ ಆಗಿ ನಿಮಗೆ ಎಷ್ಟು ಲೋನ್ ಬೇಕನ್ನೋದ್ರ ಕೂಡ ನೀವು ಇಲ್ಲಿ ಜಸ್ಟ್ ನೀವು ಟೈಪ್ ಮಾಡ್ಬಹುದು. ಇಲ್ಲ ಈ ಒಂದು ಗೆರೆ ಇದೆ ಅದ್ರ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಂತರ ಇಲ್ಲಿ 4 ರೀತಿಯ ಇನ್ಫಾರ್ಮೇಶನ್ ನ ಕೊಡಬೇಕು. ಇಲ್ಲಿ ನೋಡ್ತಿರ್ಬೋದು ಮೊದಲೇದು ಬಿಸ್ನೆಸ್ ಇನ್ಫಾರ್ಮೇಶನ್, ಅದರ್ ಇನ್ಫಾರ್ಮೇಶನ್, ಅಟ್ಯಾಚ್ ಡಾಕ್ಯುಮೆಂಟ್ಸ್ ಮತ್ತೆ ಡಿಕ್ಲರೇಷನ್ ಅಂತ. ಮೊದಲನೇದಾಗಿ ಬಿಸ್ನೆಸ್ ಇನ್ಫಾರ್ಮೇಶನ್ ನ ನಾವು ನೋಡೋಣ. ಬಿಸ್ನೆಸ್ ಇನ್ಫಾರ್ಮೇಶನ್ ನಲ್ಲಿ ಮೊದಲಿಗೆ ಇಲ್ಲಿ ನೋಡ್ತಿರ್ಬೋದು ಎಂಟರ್ಪ್ರೈಸಸ್ ನೇಮ್.
ಅಂದ್ರೆ ನಿಮ್ಮ ಬಿಸ್ನೆಸ್ ಏನಿರುತ್ತೆ ಅದರ ಒಂದು ಎಂಟರ್ಪ್ರೈಸಸ್ ನೇಮ್ ಅನ್ನು ಹಾಕಬೇಕು. ನಂತರ ಕಾನ್ಸ್ಟಿಟ್ಯೂಷನ್ ಅಂತ ಕೇಳುತ್ತೆ, ಇಲ್ಲಿ ನೋಡ್ತಿರಬಹುದು. ಕ್ಲಿಕ್ ಮಾಡಿ ನೀವೇನು ಪಾರ್ಟ್ನರ್ ಅಲ್ಲಿ ಮಾಡ್ತಿದ್ರಾ, ಪ್ರೊವೈಡ್ ಮಾಡ್ತಿದ್ರಾ ಅಥವಾ ಇದು ಪ್ರಾಪರ್ಟಿ ಆಗಿ ಈ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಿದ್ರಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಅದಾದ ನಂತರ ನಿಮ್ಮ ಸ್ಟೇಟು, ಡಿಸ್ಟಿಕ್ಕು, ನಿಮ್ಮ ಊರು ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತೆ ನಿಮ್ಮ ಅಡ್ರೆಸ್ ಅನ್ನು ನೀವು ಹಾಕಬೇಕು. ನಂತರ ನೀವು ನೋಡ್ತಿರಬಹುದು ನಿಮ್ಮ ಊರಿನ ಪಿನ್ ಕೋಡ್ ಹಾಕಬೇಕು. ಮತ್ತೆ ಅವೈಲೇಬಲ್ ಸ್ಪೇಸ್ ಫಾರ್ ಬಿಸ್ನೆಸ್, ಅಂದ್ರೆ ಈ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅದು ರೆಂಟ್ ಜಾಗದಲ್ಲಿ ನೀವು ಮಾಡ್ತಿದ್ರಾ, ಲೀಸ್ ಜಾಗದಲ್ಲಿ ಮಾಡ್ತಿದ್ರಾ, ಅಥವಾ ಓನ್ ಜಾಗದಲ್ಲಿ ಮಾಡ್ತಿದ್ರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ಇಮೇಲ್ ಐಡಿ, ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಬಂದಿರುತ್ತದೆ. ಮತ್ತೆ ಎಂಟರ್ಪ್ರೈಸಸ್ ಫೋನ್ ನಂಬರ್ ಇತ್ತಪ್ಪ ಅಂತಂದ್ರೆ ನಿಮಗೆ ಆ ಒಂದು ಪಾನ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ಇಷ್ಟ ಹಾಕಿದ ನಂತರ ಇಲ್ಲಿ ನೋಡ್ತಿರಬಹುದು ಕೆಳಗಡೆ ಬಂದ್ರೆ ಬಿಸ್ನೆಸ್ ಆಕ್ಟಿವಿಟಿ ಅಂತ ಕೇಳುತ್ತೆ, ನ್ಯೂ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಂತ ಕೇಳುತ್ತೆ. ನೀವು ಹೊಸದಾಗಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಿದ್ರೆ, ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಆಲ್ರೆಡಿ ನಮ್ದು ಬಿಸ್ನೆಸ್ ಇದೆಯಪ್ಪ, ಲೋನ್ ಬೇಕಾಗಿದೆ ಅಂತಂದ್ರೆ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ಎಸ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಫಸ್ಟ್ ಟೈಮ್ ಎಂಟರ್ಪ್ರಿನರ್ ಅಂತ ಕೇಳುತ್ತೆ, ಎಸ್ ಅಂತ ಸೆಲೆಕ್ಟ್ ಮಾಡಬಹುದು, ಇಲ್ಲಾಂದ್ರೆ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ನಂತರ ಇಲ್ಲಿ ನೋಡ್ತಿರಬಹುದು ಇಂಡಸ್ಟ್ರಿಯಲ್ ಟೈಪ್, ಅಂದ್ರೆ ಯಾವ ಟೈಪ್ ಬಿಸ್ನೆಸ್ ಅನ್ನ ನೀವು ಮಾಡ್ತಿದ್ರೆ, ಅಂದ್ರೆ ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದ ಸರ್ವಿಸ್, ಏನು ಟ್ರೇಡಿಂಗ್ ಮಾಡೋದ, ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ನೋಡ್ತಿರಬಹುದು ಇಂಡಸ್ಟ್ರಿಯಲ್ ಗ್ರೂಪ್, ಅಂದ್ರೆ ಯಾವ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ತಿದ್ರೆ, ಇಲ್ಲಿ ಬಹಳಷ್ಟು ಇರುತ್ತೆ. ಇದರಲ್ಲಿ ನೀವು ನೋಡಬಹುದು ಹಲವಾರು ರೀತಿಯ ಇಂಡಸ್ಟ್ರಿಯಲ್ ಗ್ರೂಪ್ಗಳಿದ್ದಾವೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನೋಡ್ತಿರಬಹುದು ಪ್ರಪೋಸಲ್ ಬಿಸ್ನೆಸ್, ಅದರಲ್ಲಿ ಯಾವ ತರ ಒಂದು ಬಿಸ್ನೆಸ್ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರಬಹುದು ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಅಂತ ಸೆಲೆಕ್ಟ್ ಮಾಡಿದ್ರೆ ಯಾವ ರೀತಿಯ ಪ್ರಾಡಕ್ಟ್ ಅನ್ನ ನೀವು ತಯಾರು ಮಾಡ್ತೀರಾ ಅನ್ನೋದನ್ನ ನೀವು ಇಲ್ಲಿ ಒಂದೊಂದಾಗಿ ಇಲ್ಲಿ ಎಂಟ್ರಿ ಮಾಡಿ ಪ್ಲಸ್ ಅಂತ ಹಾಕಿದ್ರೆ ಇಲ್ಲಿ ಆಡೆಡ್ ಪ್ರಾಡಕ್ಟ್ ಕಾಲಮ್ನಲ್ಲಿ ನಿಮಗೆ ಬರುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ನೋಡ್ತಿರಬಹುದು ವೆದರ್ ಈಸ್ ಯೂನಿಟ್ ಈಸ್ ರಿಜಿಸ್ಟರ್ಡ್ ಅಂತ ಕೇಳುತ್ತೆ. ನೀವು ರಿಜಿಸ್ಟ್ರೇಷನ್ ನ ಮಾಡ್ಕೊಂಡಿದ್ರೆ ನೀವು ಮಾಡುವಂತ ಬಿಸ್ನೆಸ್ ಅನ್ನ ಇಲ್ಲಿ ಈ ಕಾಲಮ್ ನ ಸೆಲೆಕ್ಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ನಂಬರ್, ರಿಜಿಸ್ಟ್ರೇಷನ್ ಆಕ್ಟ್, ಸ್ಟೇಟ್ ಇವೆಲ್ಲವನ್ನ ಹಾಕಬೇಕು. ಒಂದ್ ವೇಳೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಅದೇ ರೀತಿ ಖಾಲಿ ಬಿಟ್ಬಿಡಿ. ನಂತರ ಇಲ್ಲಿ ನೋಡ್ತಿರಬಹುದು ಕೆಳಗಡೆ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರಬಹುದು ಒಂದೊಂದು ಆಪ್ಷನ್ ಗಳ ಇಲ್ಲಿ ಮುಂದೆ ಪ್ಲಸ್ ಅಂತ ಮಾರ್ಕ್ ಕೊಡಲಾಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದೊಂದೇ ಇನ್ಫಾರ್ಮೇಶನ್ ನ ನೀವು ತುಂಬಬೇಕು. ಅಂದ್ರೆ ಇಲ್ಲಿ ನೋಡ್ತಿರಬಹುದು ಮೊದಲ ಆಪ್ಷನ್ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಆಫ್ ಪ್ರಾಪರ್ಟಿ ಪ್ರಾಪರೇಟರ್ ಹಾಗೂ ಅಥವಾ ಪ್ರಾಪರೇಟರ್ ಅಥವಾ ಡೈರೆಕ್ಟರ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಪ್ಲಸ್ ಮಾರ್ಕ್ ಏನಿದೆ ಮುಂದೆ ಅದ್ರ ಮೇಲೆ ನೋಡ್ತಿರಬಹುದು, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಈ ಒಂದು ಇನ್ಫಾರ್ಮೇಶನ್ ನ ತುಂಬಬೇಕು. ಅಂದ್ರೆ ಇದರಲ್ಲಿ ಕೆಂಪು ಸ್ಟಾರ್ ಕಾಲಮ್ಗಳು ಇರುವಂತಹ ಕಾಲಮ್ಗಳನ್ನ ಕಂಪಲ್ಸರಿ ಫುಲ್ಫಿಲ್ ಮಾಡಬೇಕು ಫ್ರೆಂಡ್ಸ್. ನಂತರ ಇದರಲ್ಲಿ ನೋಡ್ತಿರ್ಬೋದು ನಿಮಗೆ ನಿಮ್ಮ ಹೆಸರು ಕೇಳುತ್ತೆ, ಫಸ್ಟ್ ನೇಮು ಮತ್ತೆ ಲಾಸ್ಟ್ ನೇಮನ್ನು ಹಾಕಬೇಕು. ಮತ್ತೆ ನಿಮ್ಮ ಒಂದು ತಂದೆ ಹೆಸರನ್ನ ಹಾಕಬೇಕು, ಹೆಣ್ಮಕ್ಕಳಾಗಿದ್ದರೆ ನಿಮ್ಮ ಗಂಡನ ಹೆಸರನ್ನ ಹಾಕಬೇಕಾಗುತ್ತೆ. ನಂತರ ಡೇಟ್ ಆಫ್ ಬರ್ತ್ ಹಾಕಬೇಕು, ಮೇಲೋ ಫಿಮೇಲ್ ಅನ್ನೋದು ಹಾಕಬೇಕು, ಅಡ್ರೆಸ್ ಹಾಕಬೇಕು, ನಿಮ್ಮ ರಾಜ್ಯ ಯಾವುದು ಮತ್ತೆ ಡಿಸ್ಟಿಕ್ ಯಾವುದು ಅನ್ನೋದನ್ನ ಹಾಕಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ತಾಲೂಕು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಮತ್ತೆ ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ನ ಹಾಕಬೇಕು, ಮತ್ತೆ ಮೊಬೈಲ್ ನಂಬರ್ನ ಹಾಕಬೇಕು, ಮತ್ತೆ ಏನು ರೆಸಿಡೆನ್ಷಿಯಲ್ ಪರ್ಮಿಷನ್ ಟೈಪ್, ಅಂದ್ರೆ ನೀವು ಬಿಸ್ನೆಸ್ ಅನ್ನ ಮಾಡ್ತಿರ್ತಲ್ಲ ಓನ್ ಪ್ಲೇಸ್ನಾಗ ಅಥವಾ ರೆಂಟ್ ಅಲ್ಲ ಲೀಸ್ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಆದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಎಜುಕೇಷನ್ ಏನಾಗಿದೆ, ಕ್ವಾಲಿಫಿಕೇಶನ್ ಏನಾಗಿದೆ ಅಂತ ಅನ್ನೋದನ್ನ ಇಲ್ಲಿ ಕೇಳಲಾಗುತ್ತೆ. ಅಂದ್ರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಷ್ಟು ಕೆಂಪು ಸ್ಟಾರ್ ಇರುವಂತ ಕಾಲಮ್ಗಳನ್ನ ನೀವು ಫುಲ್ಫಿಲ್ ಮಾಡಿದ್ರೆ ಸಾಕು. ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ನಿಮ್ಮ ಕೆಟಗರಿ ಕೇಳುತ್ತೆ, ಯಾವುದು ನಿಮ್ಮ ಕೆಟಗರಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ಮ ಕೆಟಗರಿ ಏನಾದ್ರೂ ಮೈನಾರಿಟಿ ಆಗಿತ್ತಂದ್ರೆ ಇಲ್ಲಿ ಮೈನಾರಿಟಿ ಅಂತ ಕಾಲಮ್ ಇರುತ್ತೆ, ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಂತರ ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದ್ ವೇಳೆ ಮೈನಾರಿಟಿ ಕೆಟಗರಿ ಅಲ್ಲ ಅಂದ್ರೆ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಂತರ ಎರಡನೇ ಆಪ್ಷನ್ ನೋಡ್ತಿರ್ಬೋದು, ಇಲ್ಲಿ ನೇಮ್ ಆಫ್ ಅಸೋಸಿಯೇಟೆಡ್ ಅಂತ ತೋರಿಸುತ್ತೆ ನಿಮಗೆ. ಇಲ್ಲಿ ಜಸ್ಟ್ ಅದ್ರ ಮುಂದೆ ಇರುವಂತ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಂಪು ಸ್ಟಾರ್ ಕಾಲಮ್ಗಳು ಏನಾದರೂ ಇತ್ತಪ್ಪ ಅಂದ್ರೆ ನೀವು ಫುಲ್ಫಿಲ್ ಮಾಡಬಹುದು, ಇಲ್ಲ ಅಂದ್ರೆ ಅದೇ ರೀತಿಯಾಗಿ ನೀವು ಬಿಟ್ಟರೆ ಕೂಡ ನಡೆಯುತ್ತೆ. ನಂತರ ಬ್ಯಾಂಕಿಂಗ್ ಆರ್ ಕ್ರೆಡಿಟೆಡ್ ಫೆಸಿಲಿಟಿ ಎಕ್ಸಿಕ್ಯೂಟಿಂಗ್ ಅಂತ ಕೇಳುತ್ತೆ. ಅಂದ್ರೆ ನೀವು ಎಕ್ಸಿಕ್ಯೂಟಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣದಂತ ಡೀಟೇಲ್ಸ್ ನ ನೀವು ಇಲ್ಲಿ ತುಂಬಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಾಲ್ಕನೇ ಆಪ್ಷನ್ ಕ್ರೆಡಿಟ್ ಫೆಸಿಲಿಟೀಸ್ ಪ್ರಪೋಸಲ್ ಅಂತ ಕೇಳುತ್ತೆ. ಇಲ್ಲಿ ಪ್ಲಸ್ ಮಾರ್ಕ್ ಬಂದೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೂಡ ಅಷ್ಟೇ, ನಿಮಗೆ ಅನ್ವಯ ಆಗುವಂತಿದ್ರೆ ಅಥವಾ ಕೆಂಪು ಸ್ಟಾರ್ ಇರುವಂತಹ ಕಾಲಮ್ಗಳು ಇತ್ತಂದ್ರೆ ತುಂಬಬೇಕು, ಇಲ್ಲಾಂದ್ರೆ ಅದೇ ರೀತಿಯಾಗಿ ಖಾಲಿ ಬಿಟ್ಟರೆ ಕೂಡ ನಡೆಯುತ್ತೆ. ಅದೇ ರೀತಿಯಾಗಿ ಫ್ಯೂಚರ್ ಎಸ್ಟಿಮೇಟ್ ಅಂತ ಕೇಳುತ್ತೆ, ನಿಮ್ಮ ಬಿಸ್ನೆಸ್ ಬಗ್ಗೆ ಫ್ಯೂಚರ್ ಎಸ್ಟಿಮೇಟ್ ಬಗ್ಗೆ ನೀವು ಇಲ್ಲಿ ಮಾಹಿತಿಯನ್ನು ಕೊಡಬೇಕು. ಅಂದ್ರೆ ಇದರಲ್ಲಿ ನೋಡ್ತಿರ್ಬೋದು ಕರೆಂಟ್ ಇಯರ್ ಎಸ್ಟಿಮೇಟ್ ಅಂತ ಕೇಳುತ್ತೆ ನಿಮಗೆ. ನೆಟ್ ಸೇಲ್ ನ ಕರೆಂಟ್ ಇಯರ್ದು ನೆಟ್ ಸೇಲ್ ಬಗ್ಗೆ ನೀವು ಹಾಕಬೇಕು. ನಂತರ ನೆಟ್ ಪ್ರಾಫಿಟ್ ಬಗ್ಗೆ ಹಾಕಬೇಕು. ಮತ್ತೆ ಇಲ್ಲಿ ನೋಡ್ತಿರ್ಬೋದು ಕ್ಯಾಪಿಟಲ್ ಇನ್ ವರ್ತ್ ಇನ್ ಕೇಸ್ ಆಫ್ ಕಂಪನೀಸ್ ಅಂತ ಕೇಳುತ್ತೆ, ಅದರ ಅಮೌಂಟ್ ಅನ್ನ ನೀವು ಹಾಕಬೇಕು. ಅದೇ ರೀತಿಗೆ ಫಸ್ಟ್ ಇಯರ್ ಪ್ರೊಜೆಕ್ಷನ್ ಅಂತ ಕೇಳುತ್ತೆ, ಅದ್ರ ಬಗ್ಗೆ ಕೂಡ ಇಲ್ಲಿ ನೀವು ಈ ಒಂದು ಕಾಲಮ್ ನ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ.
ಅದೇ ರೀತಿಯಾಗಿ ಒಂದೊಂದೇ ಕಾಲಂಗಳನ್ನ ನೀವು ಇಲ್ಲಿ ಫುಲ್ಫಿಲ್ ಮಾಡ್ತಾ ಬರಬೇಕು ನಂತರ ಇಲ್ಲಿ ಸ್ಟೇಟಸ್ ರಿಗಾರ್ಡಿಂಗ್ ಸ್ಟೇಟರಿ ಅಬ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡ್ತಿರಬಹುದು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ರಿಜಿಸ್ಟರ್ ಅಂಡರ್ ಶಾಪ್ಸ್ ಅಂಡ್ ಎಸ್ಟೇಟ್ಮೆಂಟ್ ಆಕ್ಟ್ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಅಂತ ಹಾಕಿ ಇಲ್ಲಂದ್ರೆ ನೋ ಅಂತ ಹಾಕಬಹುದು ಇಲ್ಲಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಬಹುದು ಎಸ್ ಅಂತ ಹಾಕಿದ್ರೆ ಆ ಒಂದು ಡೇಟ್ ಆಫ್ ರಿಜಿಸ್ಟ್ರೇಷನ್ ಹಾಕಬೇಕಾಗುತ್ತೆ ನಂತರ ಇಲ್ಲಿ ಯಾವುದೇ ಒಂದು ಕಾಲಂಗಳನ್ನು ನೋಡ್ತಿರಬಹುದು ರಿಜಿಸ್ಟ್ರೇಷನ್ ಅಂಡರ್ ಉದ್ಯೋಗ ಆಧಾರ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಅಂತ ಹಾಕಿ ಮತ್ತೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು ಇಲ್ಲಂದ್ರೆ ನಾಟ್ ಅಪ್ಲಿಕೇಬಲ್ ಅಥವಾ ನೋ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕಿರಬಹುದು ಮತ್ತೆ ಡ್ರಗ್ ಲೈಸೆನ್ಸ್ ಇದ್ರೆ ನಿಮಗೆ ಎಸ್ ಅಂತ ಹಾಕಬಹುದು ಮತ್ತೆ ಆ ಒಂದು ಡ್ರಗ್ ಲೈಸೆನ್ಸ್ ನಂಬರ್ನ ಹಾಕಬೇಕಾಗುತ್ತೆ ಇಲ್ಲಂದ್ರೆ ನೋ ಅಂತ ಹಾಕಬಹುದು ಇದೇ ರೀತಿಯಾಗಿ ಎಸ್ ಆರ್ ನೋ ಅಂತ ಕಾಲಂಗಳನ್ನು ನೀವು ಸೆಲೆಕ್ಟ್ ಮಾಡ್ಕಿಂತ ಆ ಒಂದು ನಂಬರ್ಗಳನ್ನು ನೀವು ಇಲ್ಲಿ ಹಾಕಿಂತ ಹೋಗಬೇಕು ಇಲ್ಲಿ ನೋಡ್ತಿರಬಹುದು ಲೇಟೆಸ್ಟ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೀಲ್ಡ್ ಅಂತ ಕೇಳುತ್ತೆ ಇನ್ಕಮ್ ಟ್ಯಾಕ್ಸ್ ನ ನೀವು ರಿಟರ್ನ್ ಫೀಲ್ಡ್ ಮಾಡಿದ್ರೆ ಅದರ ಬಗ್ಗೆ ಕೂಡ ಎಸ್ ಇದ್ರೆ ಎಸ್ ಅಂತ ಹಾಕಬಹುದು ಇಲ್ಲಂದ್ರೆ ನೋ ಅಂತ ಹಾಕಬಹುದು ಈ ರೀತಿಯಾಗಿ ಈ ಕಾಲಂಗಳನ್ನು ನೀವು ತುಂಬಿಕಂತ ಹೋಗಬೇಕು ನಂತರ ಕೊನೆಯದಾಗಿ ಇಲ್ಲಿ ನೋಡ್ತಿರಬಹುದು ಪ್ರಿಫರ್ಡ್ ಲೆಂಡರ್ ಅಂತ ಕೇಳುತ್ತೆ ಇದರ ಮೇಲೆ ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಪ್ಲಸ್ ಮೇಲೆ ಎಸ್ ಆರ್ ನೋ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಅಂತ ಹಾಕಿ ಇಲ್ಲಂದ್ರೆ ನೋ ಅಂತ ಹಾಕಬಹುದು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರಬಹುದು ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಅದರ್ ಇನ್ಫರ್ಮೇಷನ್ ಈಗ ಆಗಿದೆ ನಂತರ ಅಟ್ಯಾಚ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ ಇಲ್ಲಿ ಅಂದ್ರೆ ಡಾಕ್ಯುಮೆಂಟ್ ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ ಗಳನ್ನು ನೀವು ನೋಡ್ತಿರಬಹುದು ಕೆಂಪು ಸ್ಟಾರ್ ಇರುವಂತ ಕಾಲಂ ಗಳನ್ನು ಆ ಒಂದು ಡಾಕ್ಯುಮೆಂಟ್ ಗಳನ್ನು ಮಾತ್ರ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಮೊದಲನೆಯದಾಗಿ ಐಡಿ ಪ್ರೂಫ್ ಕೇಳುತ್ತೆ ಐಡಿ ಪ್ರೂಫ್ ನ ಅಪ್ಲೋಡ್ ಮಾಡಬೇಕು ಅಂದ್ರೆ ಇಲ್ಲಿ ಸೆಲೆಕ್ಟ್ ಐಡಿ ಪ್ರೂಫ್ ಅಂತ ಇದೆ ಅದರಲ್ಲಿ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಈ ತರ ಇದಾವೆ ನಿಮ್ಮ ಹತ್ರ ಯಾವುದು ಇರುತ್ತೆ ಆ ಒಂದು ಡಾಕ್ಯುಮೆಂಟ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರಬಹುದು ಆ ಒಂದು ಐಡಿ ಪ್ರೂಫ್ ನ ಅಪ್ಲೋಡ್ ಮಾಡಬೇಕು ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡ ಇಟ್ಕೊಂಡಿರಬೇಕಾಗುತ್ತೆ ಈ ಒಂದು ಡಾಕ್ಯುಮೆಂಟ್ ಗಳು ಬಂದು ಪಿಎನ್ಜಿ ಜೆಪಿಜಿ ಜೆಪಿಇಜಿ ಬಿಎಂಪಿ ಪಿಡಿಎಫ್ ಫಾರ್ಮ್ಯಾಟ್ ನಲ್ಲಿ ಇರಬೇಕಾಗುತ್ತೆ ಮಿನಿಮಮ್ ಸೈಜ್ ಬಂದು ಇದರ ಒಂದು 250 ಕೆಬಿ ಒಳಗಡೆ ಈ ಒಂದು ಫೈಲ್ ಸೈಜ್ ಗಳು ಇರಬೇಕಾಗುತ್ತೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಮೊದಲೇ ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಬೇಕಾಗುತ್ತೆ ನಂತರ ಒಂದೊಂದಾಗಿ ಅಪ್ಲೋಡ್ ಮಾಡಿ ನಂತರ ಅಡ್ರೆಸ್ ಪ್ರೂಫ್ ಕೇಳುತ್ತೆ ಇಲ್ಲಿ ಅಡ್ರೆಸ್ ಪ್ರೂಫ್ ಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು ಮತ್ತೆ ಅಪ್ಲಿಕೆಂಟ್ ಫೋಟೋ ಕೇಳುತ್ತೆ ಯಾರು ಅರ್ಜಿ ಸಲ್ಲಿಸುತ್ತಾರ ಅವರ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಅಪ್ಲಿಕೆಂಟ್ ಸಿಗ್ನೇಚರ್ ಕೇಳುತ್ತೆ ಸಿಗ್ನೇಚರ್ ಕೂಡ ನೀವು ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಕೆವಿಸಿ ಫಾರ್ ಎಂಟರ್ಪ್ರೈಸಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡ್ತಿರಬಹುದು ಅದರಲ್ಲಿ ನೀವು ಬರಬೇಕಾಗುತ್ತೆ ಇದರಲ್ಲಿ ಬಂದ್ರೆ ನಿಮಗೆ ಇಲ್ಲಿ ನೋಡ್ತಿರಬಹುದು ಪ್ರೂಫ್ ಆಫ್ ಐಡೆಂಟಿಟಿ ಅಥವಾ ಅಡ್ರೆಸ್ ಆಫ್ ಬಿಸ್ನೆಸ್ ಅಂತ ಕೇಳುತ್ತೆ ಬಿಸ್ನೆಸ್ ಎಲ್ಲಿ ಮಾಡ್ತಿದ್ರೆ ಒಂದು ಅಡ್ರೆಸ್ ಪ್ರೂಫ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಥರ್ಡ್ ಪಾರ್ಟಿ ಗ್ಯಾರಂಟಿ ಅಂತ ಕೇಳುತ್ತೆ ಆ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು ಮತ್ತೆ ಅದರ ಕೆಳಗಡೆ ಬಂದ್ರೆ ಇನ್ನು ಯಾವ ಡಾಕ್ಯುಮೆಂಟ್ ಅಂದ್ರೆ ಇದೊಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿದ್ರೆ ಸಾಕು ನೀವು ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಸಿವಿಲ್ ಸ್ಕೋರ್ ಚೆಕ್ ಮಾಡೋಕೆ ಒಂದು ಆಪ್ಷನ್ ಕೂಡ ಇಲ್ಲಿದೆ ಸಿವಿಲ್ ಸ್ಕೋರ್ ನ ಚೆಕ್ ಮಾಡ್ಕೊಂಡು ಆ ಒಂದು ಫೈಲ್ ಕೂಡ ನೀವು ಅಪ್ಲೋಡ್ ಮಾಡಬಹುದು ಇಲ್ಲಿ ಏನು ಕೇಳಿಲ್ಲ ಇದು ನಿಮಗೆ ಇದೇನು ಆಪ್ಷನಲ್ ಇರುತ್ತೆ ನಿಮಗೆ ಇದು ಅಪ್ಲೋಡ್ ಮಾಡಬಹುದು ಅಥವಾ ಬಿಡಬಹುದು ನಂತರ ಇಲ್ಲಿ ನೀವು ನೋಡ್ತಿರಬಹುದು ಕೆಳಗಡೆ ಮತ್ತೆ ನೆಕ್ಸ್ಟ್ ಅಂತ ಇದೆ ಒಂದು ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಆಪ್ಷನ್ ನಿಮಗೆ ಡಿಕ್ಲರೇಷನ್ ಅಂತ ಇರುತ್ತೆ ಈ ಒಂದು ಡಿಕ್ಲರೇಷನ್ ಕಾಲಮ್ ನಲ್ಲಿ ನೋಡ್ತಿರಬಹುದು ಇಲ್ಲಿ ಐ ಹ್ಯಾವ್ ಅಂಡರ್ಸ್ಟ್ಯಾಂಡ್ ಅಂತ ಒಂದು ಬಾಕ್ಸ್ ಇದೆ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಿ ನೋಡ್ತಿರಬಹುದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಂತರ ಐ ಅಗ್ರಿ ಅಂತ ಇದೆ ಒಂದು ಆಪ್ಷನ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮಗೆ ಸಬ್ಮಿಟ್ ಮೈ ಡೀಟೇಲ್ಸ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಪ್ರೋಸೆಸ್ ಮುಗಿಯುತ್ತೆ ಅಂದ್ರೆ ನಿಮಗೆ ಏನು ಸಬ್ಮಿಟ್ ಮಾಡಿದಂತ ಒಂದು ಏನು ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಮತ್ತೆ ಒಂದು ರೆಫರೆನ್ಸ್ ನಂಬರ್ ಕೂಡ ಜನರೇಟ್ ಆಗುತ್ತೆ ಆ ಒಂದು ರೆಫರೆನ್ಸ್ ನಂಬರ್ ನ ಒಂದು ಸ್ಕ್ರೀನ್ ಶಾಟ್ ನ ತೆಗೆದಿಟ್ಕೊಳ್ಬೇಕಾಗುತ್ತೆ ಅಥವಾ ಒಂದು ಕಡೆಗೆ ಬರೆದಿಟ್ಕೊಳ್ಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನೀವು ಏನು ಲೋನ್ ಗೆ ಅಪ್ಲೈ ಮಾಡಿರ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಮೆಸೇಜ್ ಎಲ್ಲ ನೀವು ಕೊಟ್ಟಂತ ಮೊಬೈಲ್ ನಂಬರ್ ಗೆ ಮೆಸೇಜ್ ಗಳು ಬರುತ್ತೆ ಅದರ ಮುಖಾಂತರ ನೀವು ಲೋನ್ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಬಹುದು ಹಾಗೂ ರೆಫರೆನ್ಸ್ ನಂಬರ್ ನ ಇಟ್ಕೊಂಡು ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಗೆ ಬಂದು ಅದರ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಬಹುದು ಈ ರೀತಿಯಾಗಿ ಏನು ನೀವು ಹೊಸ ವ್ಯಾಪಾರ ಅಥವಾ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಪ್ರಧಾನ ಮಂತ್ರಿ ಮುದ್ರಾ ಲೋನ್ ಮುಖಾಂತರ 50,000 ಹಿಡಿದು 5 ಲಕ್ಷದವರೆಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ಲೋನ್ ಅನ್ನು ಪಡೆಯಬಹುದು ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ವಿಡಿಯೋನ ಶೇರ್ ಮಾಡಿ